पूंकारणाद सच्चिदानंद परब्रह्म स्वरूपिनी शिवे सरस्वती लक्ष्मीयर मोदलगे विशेष देवगोष्ठी समष्टि रूपिणी भवतारिणी हे जगोद्धारिणी समर्पिसुवेवु नम्म आत्म सर्वस्ववन्नु निन्न पद्म समपद तलके ताये देवी देवी हे नकित्तूर वीरभांदवरे एळि एद्दि एळि बेगे एत्तरायिकंतरेदु नोडि जननी जन्मभूमि स्वर्गादपि गणेशी अन्नुव कन्नडद कंदरु नीवु ಇಂದು ನಮ್ಮ ಕನ್ನಡ ನಾಡಿನಲ್ಲಿ ಅತ್ಯಂತ ವಿಶ್ವಾಸಘಾತಕರು ದೇಶದ್ರೋಹಿಗಳು ಹುಟ್ಟಿ ತಮ್ಮ ಸ್ವಾರ್ಥದಾಸಿಗಾಗಿ ಇಡೀ ನಾಡನ್ನೇ ಬಲಿಕೊಡಲು ಸನ್ನದ್ಧರಾಗಿದ್ದಾರೆ. ನೀವು ಅರಿಯಲಾರಿರ ಸ್ನೇಹ ಬಯಸಿದವರಿಗೆ ಸ್ನೇಹ ನೀಡಲಿ ಎಂದು ಹೋದ ಕಿತ್ತೂರೇ ಮಲ್ಲಸರ್ಜ ಪ್ರಭುಗಳೆಂದು ಆ ಮರಾಠಿ ಪೇಶ್ವೆ ಸಿರಿಯಾಳಾಗಿ ಪುಣೆಯ ಸೆರೆಮನೆಯೊಳಗೆ ಪಂದ್ಯರದಗಿಳಿಯಂತೆ ಬಂದಿಯಾಗಿದ್ದರಿ. ಈ ಮರಾಠರು ಮಲ್ಲಸರ್ಜ ದೊರೆಗಳನ್ನು ಬಂದಿಯಾಗಿರಿಸಿದ್ದಾರೆ. ಈ ಮರಾಠರು ಮೊದಲಿನಿಂದಲೂ ತಮ್ಮ ಫಂಚನ್ನು ಹಾಕಿ ನಮ್ಮ ಕಿತ್ತೂರು ನಾಡನ್ನು ಕಬಳಿಸಲು ಫಂಚು ಹಾಕುತ್ತಿದ್ದಾರೆ. ಹೆಮ್ಮೆಯ ವೀರರೇ, ನೀ ಮರಾಠಿಗರ ಸದ್ದನ್ನು ಅಡಗಿಸಿ ಪೇಶ್ವೇಶನರುಂಡವನ್ನು ಚಂಡಾಡಿ ಕಿತ್ತೂರದ ನಂದಿ ಧ್ವಜವನ್ನು ಆಕಾಶ ಎತ್ತರಕ್ಕೆ ಏರಿಸಲು ಸನ್ನದ್ಧರಾಗಿರಿ. ಅಯ್ಯೋ ಶಿವ ಶಿವ ಪರಮೇಶ್ವರ, ನಾನು ಹೇಳಿದ ಮಾತು ತಮ್ಮ ಕಣ್ಣಕ್ಕೆ ಕೀಳುತ್ತಿಲ್ಲವೇ? ಅಯ್ಯೋ, ಕನ್ನಡ ನಾಡಿನಲ್ಲಿಯೇ ಹುಟ್ಟಿ ನಮ್ಮ ಅರಮನೆಯಲ್ಲಿ ಹುಟ್ಟಿ ಅರಮನೆಯಲ್ಲಿರ್ತಕ್ಕಂಥ ಕಾರಬಾರಿಗಳ ಅನೇಕರು ಕುತಂತ್ರಿಗಳನ್ನು ನಡೆಸಿದ್ದಾರೆ. ಈ ಕುತಂತ್ರಿಗಳನ್ನು ಸದ್ದನ್ನು ಅಡಗಿಸಿ ನಮ್ಮ ನಂದಿಯನ್ನು ಮರೆಸಲು ಸನ್ನದ್ಧರಾಗಿರಿ. ಅಯ್ಯೋ ಶಿವ ಶಿವ ಪರಮೇಶ್ವರ, ನಾನೊಂದು ಬಗೆದರೆ ದೈವವೊಂದು ಬಗೆಯಿತು. ಪುಣೆ ಸೆರೆಮನೆಯಿಂದ ಕಿತ್ತೂರಿಗೆ ಬರುವ ಮಾರ್ಗದಲ್ಲಿ ಗೋಕಾವಿನಾಡಿನ ಪುಣ್ಯಾಶ್ರಮವಾದಂಥ ಅರಬಾವಿ ಸುಕ್ಷೇತ್ರದಲ್ಲಿ ವಿಶ್ರಾಂತಿ ಗೈಯುತ್ತಲಿದ್ದ ನನ್ನ ಪತಿ ಕಿತ್ತೂರರೇ ಮಲ್ಲಸಜ್ಜ ಪ್ರಭುಗಳು ದೈವಾಧೀನರಾದರು. ಅಯ್ಯೋ, ಯುವರಾಜ ಶಿವಲಿಂಗ ರುದ್ರ ಸಜ್ಜರು ಇಲ್ಲಿಲ್ಲ. ಬನ್ನಿ ಬನ್ನಿ ಪ್ರಧಾನಿ ಗುರು ಸಿದ್ದಪ್ಪನವರೇ, ಈ ಸಮಯವನ್ನು ಸಹಾಯಿಸಿ ಬ್ರಿಟಿಷರು ನಮ್ಮ ಕಿತ್ತೂರಿನ ಮೇಲೆ ದಾಳಿ ಮಾಡಲು ಹೊಂಚು ಹಾಕುತ್ತಿದ್ದಾರೆ. ಪ್ರಧಾನಿ ಗುರುಸಿದ್ದಪ್ಪನವರೇ, ಇನ್ನು ಮೇಲೆ ನಮ್ಮ ಅರಮನೆಯಲ್ಲಿರ್ತಕ್ಕಂಥ ಖಡ್ಗ ಕತ್ತಿ ಕೊಡ್ಲಿ ಕೊಡುಗೋಲುಗಳಿಗೆಲ್ಲ ಸಾನಿ ಇಡಿಸಿರಿ. ಮದ್ದಿನ ಕುಂಡ ಕವಲೆಗಳ ಮೇಲೆ ಬಲವಾದ ಕಾವಲು ಇಡಿಸಿರಿ. ನಮ್ಮ ಸೈನಿಕರಿಗೆ ಸ್ಫೂರ್ತಿ ತುಂಬಿ ಸದ್ದಾಗಲು ಆಜ್ಞೆ ಮಾಡಿರಿ. ಆಗಿ ಹೋಗಲಿ ಬಿದ್ದ ಹೆಮ್ಮೆಯ ವೀರರೇ, ಪಿರಂಗಿಗಳ ಗುಂಡು ನಮ್ಮತ್ತ ಸಾಗಿ ಬರುವ ಮುಂಚೆ ಕಿತ್ತೂರ ಕನ್ನಡ ಕಲೆಗಳ ವೀರ ಖಡ್ಗಗಳು ಜಯಿಸಲಿ. ಮುನ್ನುಗ್ಗಿರಿ ವೀರರೇ, ಹರ ಹರ ಮಹಾದೇವ್ ಎಂದು ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಹೆಮ್ಮೆಯ ವೀರರೇ, ಪಿರಂಗಿಗಳ ಸೈನ್ಯವು ನಮ್ಮ ಕಿತ್ತೂರಿನ ಕೋಟೆಯನ್ನು ಆಕ್ರಮಿಸುತ್ತಲಿರಿ. ಇನ್ನು ನೀವು ಧೈರ್ಯದಿಂದ ವೀರತ್ವದಿಂದ ಕಾದಾಡಬೇಕು. ಅರಮನೆಯ ಬಾಗಿಲನ್ನು ತೆಗೆಯಿರಿ, ನಾವು ಮುನ್ನುಗ್ಗೋಣ. ಹಾಗೆ ಹೋಗಲಿ ಸಂಗ್ರಾಮ. ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಎಲ್ಲೋ ಕೆಂಪು ಮೋತಿಯ ಕುನ್ನಿಗಳೇ, ವ್ಯಾಪಾರ ಭಿಕ್ಷೆಯನ್ನು ಬೇಡಿ. ನಮ್ಮ ದೇಶದಲ್ಲಿ ಕಾಲು ಹಾಕಿ ಧೋತಿಂದ ಅಧಿಕಾರ ನಿಮಗೆ ಸರಿಯಾದ ಪಾಠ ಕಲಿಸುತ್ತೇನೆ. ಸಿದ್ಧರಾಗಿರಿ ಯುದ್ಧಕ್ಕೆ. ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಏನು ಶರಣು? ನಾವು ಈ ಪಿರಂಗಿಗಳಿಗೆ ಅಂಜಿ ಶರಣ ಬರಲಕ್ಕೆ ನಾವೇನು ಹೇಳಿಗಳಲ್ಲ. ಕಿತ್ತೂರ ಕಲಿಗಳು ಎಂದೂ ಶರಣರಾಗಲು ಸಾಧ್ಯವೇ ಇಲ್ಲ. ಶರಣರಿಗೆ ಮರಣವೇ ಮಹಾನವಿ. ಎಲ್ಲೋ ಕೆಂಪು ಮುಸುಡಿಯ ತಾಕರೆ, ನಿನ್ನ ಹೊಲಸು ನಾಲಿಗೆಯನ್ನೇ ಕತ್ತರಿಸೇನು. ಎಚ್ಚರಿಕೆ, ಅಮಟೂರು ಬಾಳಪ್ಪ ನಿನ್ನಂತೆ ಕುಣ್ಣಿಯಲ್ಲ. ನಿಮ್ಮಂತ ತಕ್ಕ ಮೋಸಗಾರರಿಗೆ ಬಾಳಪ್ಪ ಕೆರಳಿದ ಶಿವನಂತಿರಬನು. ನಿನ್ನಲ್ಲಿ ಎಷ್ಟು ಶಕ್ತಿ ಇದ್ದರೆ ತೆಗೆದುಕೋ ಖಡ್ಗವನ್ನು, ನನ್ನೊಡನೆ ಖಡ್ಗದಿಂದ ಹೋರಾಡು. ಆಗ ಯಾರು ಯಾರಿಗೆ ಶರಣಾಗುತ್ತಾರೋಡ? ಬಾಳಪ್ಪ ಆತನಿಗೆ ಖಡ್ಗವನ್ನು ಕೊಡು, ನನ್ನೊಡನೆ ಖಡ್ಗದಿಂದ ಹೋರಾಡಿ. ಆರಂಭವಾಗಲಿ ಯುದ್ಧ. ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಅಗೋ ಅಲ್ಲಿ ನೋಡು, ಅಲ್ಲಿ ನೋಡಿ ಬಾಳಪ್ಪ, ನಮ್ಮ ಖಡ್ಗದೇಟಿಗೆ ಠಾಕರೆ ಕೈಯಲ್ಲಿಯ ಖಡ್ಗವು ಕೆಳಕ್ಕೆ ಬಿದ್ದಿತು. ಅಗೋ ಆತನು ಮೋಸದಿಂದ ತನ್ನ ಜೇಬಿಲಿಡತಕ್ಕಂಥ ಪಿಸ್ತೂಲನ್ನು ಹೊರಗೆ ತೆಗೆಯುತ್ತಿದ್ದಾನೆ. ತಡಮಾರದೆ ಆತನ ಮೇಲೆ ಗುಂಡು ಹಾರಿಸು ಬಾಳಪ್ಪ ಗುಂಡನ್ನು. ಹರ ಹರ ಮಹಾ
ನಿನ್ನ ಗುಂಡಿನ ಎದುರಿಗೆ ಚಾಕರೆ ರುಂಡವು ನೆಲಕ್ಕೆ ಬಿದ್ದಿತು. ಅಗೋ ಆ ಬ್ರಿಟಿಷ್ ಪರಂಗಿಗಳು ನಮ್ಮತ್ತ ಬೆನ್ನು ತೋರಿಸಿ ಓಡಿ ಹೋಗುತ್ತಿದ್ದಾರೆ. ಆದರೆ ಓಡಿ ಹೋಗುವರನ್ನು ಬೆನ್ನು ತೋರಿಸಿ ಓಡಿ ಹೋಗುವವರನ್ನು ಕೊಲ್ಲುವುದು ಧರ್ಮವಲ್ಲ. ಕಾರಣ ಅವರಿಗೆ ಯಾವ ಹಿಂಸೆಯನ್ನು ಮಾಡದೆ ಅವರನ್ನು ಸುರಕ್ಷಿತವಾಗಿ ನಮ್ಮ ಕಿಲ್ಲೆಗೆ ಕರೆದುಕೊಂಡು ಬರಲಿಕ್ಕೆ ನಮ್ಮ ಸೇನಾಪತಿಗಳಿಗೆ ಆಜ್ಞೆ ಮಾಡಿರಿ. ಹೆಮ್ಮೆಯ ವೀರರಿ, ಇವತ್ತು ನಿಮ್ಮ ಕಲಿತನದಿಂದ ಇವತ್ತು ನಮಗೆ ವಿಜಯವನ್ನು ತಂದುಕೊಟ್ಟಿದ್ದೀರಿ. ಆದರೆ ಇದು ಕೊನೆಯ ವಿಜಯ ಅಲ್ಲ. ತುಳಿಸಿಕೊಂಡು ಹಾವಿನಂತಾಗಿರುವ ಅಂಗ್ರೇಜಿಗಳು ಮತ್ತೆ ಹೆಡೆ ಎತ್ತದೆ ಬಿಡುವುದಿಲ್ಲ. ನಮ್ಮ ಶಕ್ತಿ ಪರೀಕ್ಷೆಯ ಕಾಲವು ಬಂದೇ ಬರುತ್ತದೆ. ಹೆಮ್ಮೆಯ ವೀರರಿ, ಈ ಗೆದ್ದರೆ ವೀರಸ್ವರ್ಗ ಎನ್ನುವಂಥ ನಮ್ಮ ನಾವು ಸೋತರೆ ವೀರಸ್ವರ್ಗ, ಗೆದ್ದರೆ ವೀರ ಮರಣ, ಈ ಒಂದು ತತ್ವದ ಮೇರೆಗೆ ನಾವು ಕನ್ನಡ ನಾಡಿನಲ್ಲಿ ಇಂತಹ ಒಂದು ಯುದ್ಧಕ್ಕೆ ಪ್ರೇರಿತರಾಗಿದ್ದೇವೆ. ಹೆಮ್ಮೆಯ ವೀರರಿ, ಹಿಂದೆ ಎಷ್ಟೋ ಜನ ವೀರ ಯೋಧರು ಕೂಡ ನಾಡ ನುಡಿಗಾಗಿ ತಮ್ಮ ತನುಮನವನ್ನು ಅರ್ಪಣೆ ಮಾಡಿದ್ದಾರೆ. ಹಾಗ ಭಾರತ ಮಾತೆ ಈ ಒಂದು ಸ್ವಾತಂತ್ರ್ಯವನ್ನು ಕಬಲಿಸಲು ಈ ಬ್ರಿಟಿಷರು ಹೊಂಚು ಹಾಕುತ್ತಲಿದ್ದಾರೆ. ಇವರು ವ್ಯಾಪಾರ ಭಿಕ್ಷೆಯನ್ನು ಬೇಡಿ ನಮ್ಮಲ್ಲಿಗೆ ಬಂದು ನಮ್ಮಲ್ಲಿ ಒಮ್ಮತ ಇಲ್ಲದ ಕಾರಣ ನಮ್ಮ ನಮ್ಮಲ್ಲಿ ಒಡಕು ಹುಟ್ಟಿಸಿ ಸಂಚುಗಳನ್ನು ಮಾಡಿ ಇವರು ಒಂದೆಂದೇ ರಾಜ್ಯವನ್ನು ಆಕ್ರಮ ಮಾಡುತ್ತಾ ತಮ್ಮ ಈ ದೇಶವನ್ನು ಅವರು ತಮ್ಮ ವಿಸ್ತರಿಸುತ್ತಾ ಬಂದಿದ್ದಾರೆ. ಇಂಥವರಿಗೆ ನಾವು ಅವಕಾಶ ಕೊಡಬಾರದು. ಇಂಥವರು ಬಂದು ನಮ್ಮನ್ನು ದತ್ತು ತೆಗೆದುಕೊಳ್ಳಲು ಆಕ್ಷೇಪಣೆ ಮಾಡುತ್ತಿದ್ದಾರೆ. ನಮ್ಮ ವಂಶ ಪರಂಪರವಾಗಿ ನಾವು ನಮ್ಮ ರಾಜ್ಯವನ್ನು ನಮ್ಮ ರಾಜಕುಮಾರಿಗೆ ಕೊಡಬೇಕೇ ವಿನಃ ಈ ಅಣ್ಣರಿಗೆ ಯಾವ ಕಾಲಕ್ಕೂ ಕೊಡಲಾಗುವುದರಿಂದ ನಾವು ಇವರಿಗೆ ಕಪ್ಪು ಕೊಡಬೇಕು. ಆಕಾಶ ಮಳೆ ಸುರಿಸುತ್ತದೆ, ಈ ಭೂತಾಯಿ ನಮಗೆ ಅನ್ನವನ್ನು ಕೊಡುತ್ತಾಳೆ. ಅಂದಮೇಲೆ ಇವರೇನು ನಮ್ಮ ನಾಡಿನಲ್ಲಿ ಇವರನ್ನು ಉತ್ತಿದರೆ ಬಿತ್ತಿದರೆ ಇವರಿಗೆ ಏಕೆ ಕಪ್ಪು ಕೊಪ್ಪು ಕೊಡಬೇಕು? ಇವರೇ ನಮ್ಮ ಸಹೋದರರೇ, ದಾಯಾದಿಗಳೇ. ಇಂಥವರನ್ನು ಯಾವ ಕಾಲಕ್ಕೂ ನಾವು ದಮನ ಮಾಡಲೇಬೇಕು. ಈ ಪರಂಗಿಗಳು ಮೊದಲಿಂದಲೂ ಕೂಡ ತಮ್ಮ ಸಾಮ್ರಾಜ್ಯಶಾಹಿ ನೀತಿಯನ್ನು ಎಲ್ಲೆಡೆಗೆ ಪಸರಿಸುತ್ತಲೇ ಬಂದಿದ್ದಾರೆ. ಕಾರಣ ಸೂರ್ಯ ಮುಳುಗದ ಸಾಮ್ರಾಜ್ಯವೆಂದು ತಾವು ಎನಿಸಿಕೊಳ್ಳಲು ಇವರು ಹೆಮ್ಮೆಯಿಂದ ಬೀಗುತ್ತಲಿದ್ದಾರೆ. ಇಂಥವರಿಗೆ ನಾವು ಅವಕಾಶ ಕೊಡಬಾರದು. ನಮ್ಮ ನಮ್ಮಲ್ಲಿ ಯಾವಾಗಲೂ ಐಕ್ಯತೆಯನ್ನು ಹೊಂದುವುದೇ ನಮ್ಮ ಪರಮ ಧ್ಯೇಯವಾಗಿದೆ. ನಮ್ಮ ಈ ಕಿತ್ತೂರು ಸಂಸ್ಥಾನ ಮೊದಲಿನಿಂದಲೂ ಕೂಡ ಇದು ತನ್ನದೇ ಆದಂಥ ಸ್ವತಂತ್ರ ಆಳ್ವಿಕೆಯನ್ನು ಮಾಡುತ್ತಾ ಬಂದಿದ್ದಿ. ನನ್ನ ಪತಿ ಮಲ್ಲಸಜ್ಜ ದೊರೆಗಳು ಕೂಡ ಅವರು ಕೂಡ ಅವರ ಹಿಂದಿನ ಪರಂಪರಾಗತವಾಗಿ ಬಂದಂಥ ಈ ನಮ್ಮ ಸಿಂಹಾಸನ ಯಾವಾಗಲೂ ನಮಗೆ ಮುಂದೆ ಪರಂಪರಾಗತವಾಗಿ ಸಾಗಲೇಬೇಕೆಂಬುದು ನನ್ನ ಧ್ಯೇಯವಾಗಿದೆ. ಅದಕ್ಕಾಗಿ ಈ ನಾಡಿನಲ್ಲಿ ಕಿಂಚಿತ್ತು ಭೂಮಿಯು ಕೂಡ ಅನ್ಯರಿಗೆ ಹೋಗಬಾರದು. ಅದಕ್ಕಾಗಿ ನಮ್ಮ ಎಲ್ಲ ಈ ಸೇನಾಧಿಪತಿಗಳು, ಇದು ಅಲ್ಲದೆ ಯಾರು ಮಂತ್ರಿವರರು, ಇದು ಎಲ್ಲ ನಮ್ಮ ಪ್ರಜೆಗಳು ಕೂಡ ಸನ್ನದ್ಧರಾಗಿ ಈ ಯುದ್ಧ ಕಂಕರದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ನಾವು ಕೂಡ ಜಾಗೃತರಾಗಿಯೇ ಇರಬೇಕಾಗಿದೆ. ನಮ್ಮಲ್ಲಿ ಸೆರೆಯಾಳಾಗಿ ಬಂದಂಥ ಈ ಎಲ್ಲ ಒಂದು ನಾವು ಪರಂಗಿ ಸೈನಿಕರನ್ನು ಕೂಡ ನಾವು ಸಹೋದರ ಭಾವದಿಂದ ಕಾಣಬೇಕು. ಸರಿಯಾಗಿ ಬಂದಿರುವಂಥ ಅವರ ಮಕ್ಕಳಿಗೆ ಕೂಡ ಉಚಿತವಾದಂಥ ನಾವು ಅವರಿಗೆ ವ್ಯವಸ್ಥೆಯನ್ನು ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮದು ಹಿಂದೂ ಧರ್ಮ, ಯಾವಾಗಲೂ ನಾವು ಧೀನರನ್ನು ಕಾಯುವುದೇ ನಮ್ಮ ಧ್ಯೇಯವಾಗಿದೆ. ಹೀಗಿರುವಾಗ ನಾವು ನಮ್ಮ ಧರ್ಮವನ್ನು ಯಾವ ಕಾಲಕ್ಕೂ ಬಿಡಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಮ್ಮ ನಮ್ಮಲ್ಲಿ ಒಡಕತನ ಇರುವುದರಿಂದ ನಮ್ಮಲ್ಲಿಯ ಒಂದು ಐಕ್ಯತೆಯ ಗುಟ್ಟನ್ನು ಯಾರೋ ಈ ಪರಂಗಿಗಳಿಗೆ ಹೇಳುವಂಥ ಸಂಚು ಮಾಡುತ್ತಲಿದ್ದಾರೆಂಬುದು ನನಗೆ ತಿಳಿದು ಬಂದಿದೆ. ಆದರೂ ಕೂಡ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವುದು ನಮ್ಮ ಧರ್ಮವಾಗಿದೆ. ಏನೇ ಆಗಲಿ, ನಾವು ಮಾತ್ರ ನಮ್ಮ ಛಲವನ್ನು ಬಿಡದೆ ನಮ್ಮ ಈ ನಾಡಿಗಾಗಿ ನಮ್ಮ ತನುಮನದನವನ್ನು ನಾವು ಬಲಿದಾನ ಮಾಡಲಿಕ್ಕೆ ಬೇಕಾಗಿದೆ. ಹೆಮ್ಮೆಯ ವೀರರಿ, ನೀವು ಇವತ್ತು ಕಲಿತನದಿಂದ ಕಾದಿದ್ದು ನಮಗಾದರೂ ಬಹಳ ಸಂತೋಷವನ್ನುಂಟು ಮಾಡಿದೆ. ಇಂಥ ಒಂದು ಈ ಒಂದು ಯುದ್ಧದಿಂದಾಗಿ ನಮಗೆ ಇವತ್ತು ಜಯವಾಗಿದೆ. ಆದರೂ ಕೂಡ ನಾವು ಬೀಗುವಂತಿಲ್ಲ. ಯಾಕಾದರೆ ಇವತ್ತಿನ ಜಯ ನಾಳೆ ಮತ್ತೊಂದು ಯುದ್ಧದಿಂದ ಬರಬಹುದು. ಇವತ್ತು ಠಾಕರೆಯ ಅವಸಾನವಾಗಿದೆ. ಇದರಿಂದ ಪಿರಂಗಿ ಸರ್ಕಾರ ಮತ್ತಷ್ಟು ಕ್ರೋಧವನ್ನು ನಮ್ಮ ಮೇಲೆ ಬೀಳುತ್ತಲಿದೆ.
ಹೀಗಾಗಿ ನಾವು ಜಾಗೃತ ಆಗಲೇಬೇಕು ಐಕ್ಯತೆಯನ್ನು ಹೊಂದಲೇಬೇಕು ಐಕ್ಯತೆಯಿಂದಲೇ ನಮಗೆ ಜಯವು ಸಾಧಿಸುತ್ತದೆ ಕಾರಣ ನೀವು ಯಾವಾಗಲೂ ಧೈರ್ಯದಿಂದ ಮುನ್ನುಗ್ಗುವುದನ್ನು ನೀವು ಯಾವ ರುಜುವಾತು ಮಾಡುತ್ತೀರೆಂದು ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಕಾರಣ ನಮ್ಮ ಕಿತ್ತೂರು ನಮ್ಮ ಕನ್ನಡ ನಾಡು ನಮ್ಮ ಈ ಕನ್ನಡ ನುಡಿ ಸಾರ್ವಕಾಲಿಕು ಇದು ಶ್ರೇಷ್ಠವಾಗಿ ವಿಶ್ವದಲ್ಲಿ ಮನ್ನಣೆಯನ್ನು ಸಾರುತ್ತಲಿದೆ ಇಂಥ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದ ನಾವೆಲ್ಲರೂ ಧನ್ಯರು ಇಂಥ ಕನ್ನಡ ತಾಯಿಯ ಋಣವನ್ನು ತೀರಿಸುವುದಕ್ಕಾಗಿ ನಾವು ಎಷ್ಟು ಜನ್ಮವನ್ನು ಎತ್ತಿದರೂ ಕೂಡ ಅದೂ ಸಾಲದಾಗಿದೆ ಹೆಮ್ಮೆಯ ವಿರದಿ ಇವತ್ತಿನ ಈ ವಿಜಯೋತ್ಸವವನ್ನು ನಾವು ಆಚರಿಸಬೇಕಾಗಿದೆ ಕಾರಣ ನೀವೆಲ್ಲರೂ ಈ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು ನಿಮ್ಮ ಈ ಒಂದು ತನುಮನಧನವನ್ನೇ ಈ ಒಂದು ಉತ್ಸವಕ್ಕಾಗಿ ನೀವು ಮುಡಿಪಾಗಿಟ್ಟಿದ್ದೀರಿ ಅಂದ ಮೇಲೆ ಎಲ್ಲರೂ ನಮ್ಮ ಕೆಲ್ಲಿಗೆ ಹರ ಹರ ಮಹಾದೇವ ಎಂಬ ಘೋಷಣೆಯೊಂದಿಗೆ ನಡೆಯಿರಿ ಇಂದಿನ ವಿಜಯೋತ್ಸವವನ್ನು ಆಚರಿಸುವ ಜೊತೆಗೆ ನಮ್ಮನ್ನು ಅಗಲಿದಂಥ ವೀರ ಯೋಧರಿಗೆ ನಾವು ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಬೇಕಾಗಿದೆ ಯಾಕೆಂದರೆ ಇವತ್ತು ನಮ್ಮ ನಾಡಿನಲ್ಲಿ ಒಬ್ಬ ರೈತ ತಾನು ಉತ್ತು ಬಿತ್ತಿ ನಮ್ಮನ್ನು ಸಂರಕ್ಷಣೆ ಮಾಡಿದರೆ ಒಬ್ಬ ವೀರ ಯೋಧ ನಾಡನ್ನು ರಕ್ಷಣೆ ಮಾಡುತ್ತಲಿದ್ದಾನೆ ಕಾರಣ ಒಬ್ಬ ರೈತ ಹಾಗೂ ಒಬ್ಬ ಸೈನಿಕ ಇಬ್ಬರು ನಮಗೆ ಎರಡು ಕಣ್ಣುಗಳಿದ್ದಂತೆ ಎರಡು ಕಣ್ಣುಗಳನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮ ಕ್ಷಾತ್ರ ಧರ್ಮವಾಗಿದೆ ಕಾರಣ ಇನ್ನು ಮೇಲೆ ನಾವು ನಮ್ಮ ಈ ಒಂದು ದತ್ತು ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೀವಿ ಯಾರು ಹಂಗೂ ನಮಗೆ ಬೇಕಾಗಿಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ನೀವೆಲ್ಲರೂ ಸಾಕಷ್ಟು ನಮಗೆ ಸಹಕಾರ ನೀಡಿದ್ದೀರಿ ಈಗಲಾದರೂ ಕೂಡ ನಮ್ಮಲ್ಲಿ ಒಂದು ಐಕ್ಯತೆಯನ್ನು ಬಿಟ್ಟುಕೊಡಬೇಡ್ರಿ ನಾವೆಲ್ಲರೂ ಐಕ್ಯತೆಯಿಂದ ಬಾಳಿದರೆ ನಮಗೆ ಯಾವಾಗಲೂ ಗೆಲುವು ಸಾಧ್ಯವಿದೆ ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ ನಾನು ನಿಮ್ಮ ಎಮ್ಮ ಆಯಿತು ಮಲ್ಲಪ್ಪ ಜೋತಾವ್ರ ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡಬೇಕಂತೇಳಿ ಆರಂಭದಲ್ಲೇ ನಮ್ಮ ಚೆನ್ನಮ್ಮನ್ನ ಚೆನ್ನಮ್ಮನ ರೂಪದ ನಮ್ಮ ಮಿತ್ರರನ್ನು ನೀವು ನೋಡಿದಿರಿ ಚೆನ್ನಮ್ಮನ ಪಾತ್ರವನ್ನು ನೋಡಿದಿರಿ ಒಬ್ಬ ಕಲಾಕಾರರಾಗಿ ಚೆನ್ನಮ್ಮನ ನಿಮ್ಮ ಮುಂದೆ ಹಿಡಿದ್ರು ಅಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಕಾರಣ ಇಷ್ಟ ಚೆನ್ನಮ್ಮ ನಮ್ಮೆಲ್ಲರ ಅತ್ಯಂತ ಗೌರವದ ಅತ್ಯಂತ ಪ್ರೀತಿಯ ಪಾತ್ರವಂಥ ವ್ಯಕ್ತಿತ್ವ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗೆದ್ದು ನಂತರದಲ್ಲಿ ಮೋಸ ನಿಲ್ಲಿಸುವಂಥ ಹೆಣ್ಣುಮಗಳು ಅವಳು ಗೆದ್ದಂಥ 200 ವರ್ಷಗಳ ಒಂದು ಸಂಭ್ರಮಾಚರಣೆ ಸಲ ಕಿತ್ತೂರಲ್ಲಿ ಆಚರಿಸ್ತಾ ಇದ್ದಾರೆ ಅಲ್ಲೆಲ್ಲ ಹೋಗಿ ತಿರುಗಾಡಿ ನೋಡಿ ಬಂದಂಥ ನಮ್ಮ ಕಲಾವಿದರು ಆ ನೆಲೆಯಲ್ಲಿ ಒಂದಿಷ್ಟು ಸ್ಫೂರ್ತಿ ಪಡೆದು ಈಗ ನಿಮ್ಮ ಮುಂದೆ ತಮ್ಮ ಮಾತುಗಳನ್ನು ಚೆನ್ನ ಮಾಡಿದ ಮಾತುಗಳನ್ನು ಒಂದು ಸಾಂಸ್ಕೃತಿಕ ನೆಲೆಗಂಟಲ್ಲಿ ಮಾತಾಡಿದ್ದಾರೆ ಅವರ ಜೊತೆ ಇವರು ಮತ್ತಾರಲ್ಲ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು ಮತ್ತು ಜೊತೆಗೆ ಈಗ ಪಾರಜಾತದಲ್ಲಿ ನೀವು ನೋಡಿದ್ದೀರಿ ಅವರನ್ನು ಅವರು ಇವತ್ತೇನೋ ಚೆನ್ನಮ್ಮನ ಪಾತ್ರ ನಿಮ್ಮ ಮುಂದೆ ಮಾಡಿ ತೋರಿಸಿದ್ದಾರೆ ಯಾಕಪ್ಪ ಅಂದ್ರೆ ಚೆನ್ನಮ್ಮ ಇನ್ನೂ ಜೀವಂತ ನಮ್ಮ ಜೊತೆಗೆ ಇರಲಿ ಅನ್ನುವಂಥ ಒಂದು ದೊಡ್ಡ ವ್ಯಕ್ತಿ ತೀರಿ ಹೋದರು ದೈಹಿಕವಾಗಿ ತೀರಿ ಹೋದರು ಅವ್ರು ನಮ್ಮ ಮುಂದಿಗೆ ಇರ್ತಾರೆ ಅನ್ನೋದಕ್ಕೆ ಇದರ ಸಾಕ್ಷಿ ಇವತ್ತು ಚೆನ್ನಮ್ಮ ರೂಪದಲ್ಲಿ ನಮ್ಮ ಜೊತೆಗೆ ಇವರು ಇದ್ದಾರೆ ಈ ಚೆನ್ನಮ್ಮರಿಗೆ ನಾವು ಕೇಳುವಂಥದ್ದು ಏನು ಇವತ್ತಂದರೆ ಮುಂದಿನದಾಗೆ ಗುರುಗಳ ನೀವು ಸುಂದರವಾಗಿ ನಿಮ್ಮ ಅಭಿಪ್ರಾಯ ಹೇಳಿದಿರಿ ಚೆನ್ನಮ್ಮ ಆಯ್ತು ತೋರಿಸಿದಿರಿ ಭಾಳ ಸಂತೋಷ ಈ ರೀತಿ ಚೆನ್ನಮ್ಮನ ನಿಮ್ಮ ಮೈ ಮೇಲೆ ತೋಳುವಂಥ ಕಾರಣ ಏನಂತ ಆ ನಿಮ್ಮ ಮೇಲೆ ಆವಿಷ್ಕರಣ ಮಾಡ್ಕೊಳ್ಳೋಂಥ ಕಾರಣ ಏನು ಅಂತ ನಿಜಕ್ಕೂ ಸರ್ ಭಾಳ ಸುಂದರವಾದಂಥ ಪ್ರಶ್ನೆಯನ್ನು ಕೇಳಿ ಸರ್ ಯಾಕಂತಂದರೆ ನಮ್ಮ ನಾಡು ನುಡಿಗಾಗಿ ರೀ ಈ ದುಡಿದಂಥ ಮಹನೀಯರನ್ನು ಮುಂದಿನ ಪೀಳಿಗೆಗೆ ಇಂಥ ಒಂದು ಪರಂಪರೆ ಇಂಥ ಭವ್ಯ ಸಂಸ್ಕೃತಿ ನಮ್ಮದು ಇತ್ತು ಅನ್ನೋದನ್ನು ರೀ ನಾವು ಈ ರೀತಿ ಒಂದು ಏಕಪಾತ್ರಾಭಿನಯ ಮುಖಾಂತರವಾಗಿ ಈ ಚೆನ್ನಮ್ಮನ ಒಂದು ಪ್ರತಿರೂಪವನ್ನು ನಾವು ಸೃಷ್ಟಿ ಮಾಡಿಕೊಂಡು ಅವಳ ರೋಷ ಅವಳ ಆವೇಶ ಅವಳ ಭಕ್ತಿ ರೀ ಅವಳ ತ್ಯಾಗ ಅವಳ ಒಂದು ಧರ್ಮಗುಣ ಇವನ್ನೆಲ್ಲವನ್ನು ನಾವು ರೀ ಅಭಿವ್ಯಕ್ತ ಮಾಡುವಾಗ ಏನಾಕತ್ತಂದ್ರೆ ನೋಡುವರಿಗೂ ಕೂಡ ರೀ ಚೆನ್ನಮ್ಮ ಇಂಥವಳು ಇದ್ದಳಲ್ಲ ಅಂಥೇಳಿ ಅವರು ಸ್ಮರಣೆಗೆ ಬರ್ತದೆ ರೀ ಜೊತೆಗೆ ಅಂತಂದರೆ ನಮ್ಮ ನಾಡು ನುಡಿಯ ಬಗ್ಗೆ ಅವರಿಗೆ ಮಕ್ಕಳಿಗೆ ಪ್ರೀತಿ ಭಕ್ತಿ ಹುಟ್ಟುತ್ತದೆ ರೀ ಅಭಿಮಾನ ಮೂಡ್ತದೆ ಆ ಒಂದು ದೃಷ್ಟಿಯೊಳಗೆ ರೀ ನಾವು ಕಲಾವಿದರೇ ಮಾಡ್ತೇವೆ ಅಂತಂದ್ರೆ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಆ ಪಾತ್ರಗಳೇ ನಾವಾಗಿರಿ ನಾವು ಅದು ಚೆನ್ನಮ್ಮ ಒಂದು ರೂಪದಲ್ಲಿಯೇ ಇದ್ದು ನಾವು ಅವ್ರಿಗೊಂದು ಸಂತೋಷವನ್ನು ಕೊಡೋದ್ರ ಜೊತೆಗೆ ನಮಗೂ ಕೂಡ ಒಂಥರ ಸ್ಫೂರ್ತಿ ಆಗ್ತದೆ ರೀ ಹೇಳುವಂಥ ಮಾತುಗಳು ಕೂಡ ರೀ ಚೆನ್ನಮ್ಮನಾಗಿನ ಹೇಳ್ತೀವಿ ಅಡ್ಡಿಲ್ಲ ಹೇಳಿದ್ರಿ ಈಗ ನಾನು ಸಣ್ಣ ಪ್ರಶ್ನೆ ಚೆನ್ನಮ್ಮ ಒಮ್ಮೆ ಗೆದ್ದರು ಮತ್ತೊಮ್ಮೆ ಮೋಸ ಸೋತು ಇತಿಹಾಸದಲ್ಲಿ ದಾಖಲಾದಂಥ ವಿಷಯ ಈಗ ನೀವು ಕಿತ್ತೂರಿಗೆ ಹೋದಾಗ ಅಲ್ಲಿ ನಿಮಗೆ ಅಲ್ಲಿ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ನೋಡಿದ್ರಿ ಹೌದು ಅವ್ರಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳಲ್ಲಿ ನೀವು ಭಾಳ ಮನಸ್ಸಿಗೆ ಆಕರ್ಷಣೆ ಮಾಡಿದಂಥ ಕಾರ್ಯಕ್ರಮ ಯಾವುದು ನಿಜಕ್ಕೂ ಸರ್ ಒಂದು ಕಿತ್ತು
ಹುತ್ತೂರ ಉತ್ಸವ ಬರ್ತೈತೆ ಅಂದ ಕೂಡಲೇ ಕನ್ನಡಿಗರಿಗೆಲ್ಲರಿಗೂ ಒಂಥರೇ ರೀ, ಒಂದು ಹಬ್ಬದ ಒಂದು ರೀ. ವಿಶೇಷವಾಗಿ ಕಿತ್ತೂರು ಏನಾದರೆ ಗ್ರಾಮ ರೀ, ಅದು ಒಂದು ನವ ವಧುವಿನಂತೆ ಶೃಂಗಾರ ಮಾಡಿರ್ತಾರೆ ರೀ. ಅಂತ ಕಿತ್ತೂರು ಚೆನ್ನಮ್ಮನ ಒಂದು ಒಂದು ಮೂರ್ತಿಯನ್ನು ಹಿಡ್ಕೊಂಡ್ರಿ ಅಂದ್ರೆ ನಾ ಹೈವೇ ಎನ್ ಎಚ್ ಪೂರ್ ಹೈವೇ ಇದರಲ್ಲ, ಅಲ್ಲಿಂದ ಹಿಡ್ಕೊಂಡು ಊರವರು ಪ್ರತಿಯೊಬ್ಬರು ಕೂಡ ಮನೆ ಮನೆ ಒಳಗೆ ರೀ, ಅವ್ರಿಗೆ ಮಾತ್ರ ಒಂಥರ ಸಂಭ್ರಮಿಸ್ತಾರೆ ಅಂದ್ರೆ ಚೆನ್ನಮ್ಮ ನಮ್ಮವಳು ಅಂಥೇಳಿ ಪ್ರತಿಯೊಬ್ಬರು ನಮ್ಮ ಊರಿನವಳು ಅಂತೇಳಿ ಭಾಳ ಒಂದು ಪ್ರೀತಿ ಅಂದ್ರೆ ಮನೆ ಮನೆಯೊಳಗೆ ಕೂಡ ಅವರು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ರೀ. ಇದಕ್ಕೆ ಪೂರಕವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರೀ, ಹಾಗೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಅವರಾದರೂ ಕೂಡ ಏನಕ್ಕಂದ್ರೆ ಇಂಥ ಒಂದು ಸಂಸ್ಕೃತಿಯನ್ನು ಬಿತ್ತುವಂಥ ಕಾರ್ಯವನ್ನು ಮಾಡಲೇಬೇಕಾಗತ್ತೆ ರೀ. ಚೆನ್ನಮ್ಮನಂಥ ಧೀರ ಮಹಿಳೆ ಅಂದ್ರೆ ರೀ ನಾಡಿನಾದ್ಯಂತ ಅವರ ಹೆಸರನ್ನು ಉಳಿಸಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ಕರ್ತವ್ಯನೂ ಹೌದ್ರಿ, ಅದು ಧರ್ಮನೂ ಹೌದು. ತಿಳ್ಕೊಂಡ್ರಿ ಸರ್ಕಾರ ಕೂಡ ಕೋಟಿಗಂಟಲೆ ಹಣವನ್ನು ಇದಕ್ಕೆ ಖರ್ಚು ಮಾಡ್ತದೆ ರೀ. ಅದರ ನಿಮಿತ್ತಾಗಿ ಪ್ರಧಾನ ವೇದಿಕೆ ಅಂತ ಒಂದು ಮಾಡಿರ್ತಾರೆ ಸರ್. ಪ್ರಧಾನ ವೇದಿಕೆಯಲ್ಲಿ ಮಾತ್ರ ರೀ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಅಂತ ತಿಳ್ಕೊಂಡ್ರಿ, ಮತ್ತು ಉಪವಿಭಾಗಗಳನ್ನು ಮಾಡಿಕೊಂಡ್ರಿ, ಮತ್ತು ರೀ ಪ್ರಧಾನ ವೇದಿಕೆಯ ಎಡಬಲಕ್ಕೆ ರೀ ಅಲ್ಲಿ ವಿರಭದ್ರೇಶ್ವರ ಟೆಂಪಲ್ ಅದು ಬರ್ತವೆ ರೀ, ಮತ್ತು ಬೇರೆ 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 ಕಡೆ ಮತ್ತು ಮೂರ್ನಾಲ್ಕು ವೇದಿಕೆಗಳನ್ನು ಮಾಡಿರ್ತಾರೆ ಸರ್. ಅಸಂಖ್ಯಾತ ಜನ ಬರ್ತಾರೆ ಸರ್. ವಿಶೇಷವಾಗಿ ರೀ ಕಿತ್ತೂರು ಉತ್ಸವವನ್ನು ನೋಡಲಿಕ್ಕೆ ರೀ ಹೊರದೇಶಗಳಿಂದಲೂ ಕೂಡ ಜನ ಮುಗಿಬಿದ್ದು ಬರ್ತಾರೆ. ಅಂದ ಕೂಡಲೇ ಚೆನ್ನಮ್ಮನ ಕೀರ್ತಿ ಚೆನ್ನಮ್ಮನಿಗೆ ಎಂಥದ್ದು ಅಂತೇಳಿ ಅಭಿಮಾನ ಮೂಡ್ತದೆ ರೀ. ನಿಮಗಲ್ಲಿ ಹೋದಾಗ ಕಿತ್ತೂರಿಗೆ ಹೋದಾಗ ಆ ಹಾಳು ಬಿದ್ದಂಥ ಕೋಟೆ ಹೌದು ಅವರ ಅರಮನೆ ಅವೆಲ್ಲ ನೋಡಿದಾಗ ನಿಮಗೆ ಏನು ಅನಿಸ್ತದೆ? ನಿಜಕ್ಕೂ ಸರ್ ನೀವು ಕೇಳುವಂಥ ಪ್ರಶ್ನೆ ರೀ ಭಾಳ ಏನತ್ತ ನಿಜವಾದ ಕನ್ನಡಿಗರಿಗೆ ಮನಸ್ಸು ಒಂಥರ ವ್ಯಾಕುಲ ಆಗ್ತದೆ ರೀ. ಯಾಕಂದ್ರೆ ನಮ್ಮ ಒಂದು ಗತವೈಭವ ಈ ರೀತಿ ಒಂದು ಹಾಳು ಬಿದ್ದದಿಲ್ಲ ಅಂಥೇಳಿ ಮನಸ್ಸು ಕರುತ್ತದೆ ಸರ್. ನಿಜವಾಗಿ ಸರ್ ನಾವು ಒಂದು ಕಟ್ಟಡ ಕಟ್ಟಬೇಕಾದ್ರೆ ಬರೀ ಒಂದು ಇಟ್ಟಂಗಿ ಮೇಲೆ ಕಟ್ಟಬೇಕಾದ್ರೆ ಸರ್ ಎಷ್ಟು ತ್ರಾಸಾಗ್ತಾರೆ. ಅವರು ಕೊಟ್ಟಿದ ಕೋಟೆಗಳು ರೀ ಸುಮಾರು ಒಂದು 3-4 ಫೂಟದ ಅಗಲದಂಥ ಒಂದು ಗೋಡೆಗಳು ರೀ. ಅಲ್ಲಿ ಅವ್ರು ಕಟ್ಟಿದಂಥ ಸರ್ ಕೊಳವೆ ಬಾವಿ ಆ ವ್ಯವಸ್ಥೆ ನೋಡಿರಿ ಸರ್ ಇಷ್ಟೊಂದು ಖುಷಿ ಅನಿಸ್ತದೆ ಸರ್. ಆಗಿನ ಕಾಲಕ್ಕೆ ರೀ ಅವ್ರಿಗೆ ನೀರು ಸರಬರಾಜು ಮಾಡುವಂಥ ವ್ಯವಸ್ಥೆ ಆಗಲಿ ರೀ. ಮತ್ತು ಅಲ್ಲಿಂದ ನೋಡಿದ್ರೆ ಅರಮನೆ ಒಳಗೆ ನಿಂತುಕೊಂಡು ವೈರಿಗಳ ಇದನ್ನು ಅವಲೋಕನ ಮಾಡುವಂಥ ಕೆಲವೊಂದು ಗೋಪುರಗಳು ಇವಾಗ ಹಾಳು ಬಿದ್ದಾವ ಬಿಡ್ರಿ, ಆದರೂ ಅವು ಅವಶೇಷಗಳಂತೂ ಅದಾವ ಸರ್. ಮತ್ತು ನೀರಿನ ಕೊಳ ರೀ ಅವೆಲ್ಲ ಇದಾಗ್ರಿ. ಇವನು ಒಂಥರ ಆಗಿನ ಒಂದು ಅರಸರು ಎಷ್ಟೊಂದು ಮುತುವರ್ಜಿಯಿಂದ ಅವ್ರನ್ನ ಉಳಿಸಿದ್ದಾರೆ ರೀ, ಮತ್ತು ಎಂಥ ಒಂದು ವೈಭವ ಇತ್ತು ಅಂತೇಳಿ ಬರೀ ನಾವು ಪಾಳು ಬಿದ್ದಂಥ ಪಳೆಯುಳಿಕೆಗಳನ್ನು ನೋಡಿದ್ರೂ ಇಷ್ಟ ಅಭಿಮಾನ ಮಾಡ್ತಾರೆ ರೀ. ನಿಜವಾಗಿ ಆಗಿನ ವೇಳೆಗಳು ಹೆಂಗಿರಬೇಕು ಅಂತೇಳಿ ಆ ವೈಭವವನ್ನು ನೆನಪಿಸಿಕೊಂಡ್ರೆ ಒಂಥರ ರೀ ಖುಷಿ ಆಗ್ತದೆ ರೀ. ಮತ್ತು ಅದು ನೋಡಿದಾಗ ಇಂಥ ಸಾಮ್ರಾಜ್ಯ ಎಳೆದು ಹೋಯ್ತಲ್ಲಪ್ಪ ಮೋಸ ಅನಿಸಿದಾಗ ಏನು ಅನಿಸ್ತದೆ ನಿಮಗೆ? ಸರಿ ಮತ್ತೆ ನೋಡಿ ಸರ್ ನಾವು ಹೇಳ್ಕೊ ಮತ್ತು ಧರ್ಮಕ್ಕನೇ ಬರಬೇಕಾಗ್ತದೆ ರೀ. ಯಾಕಂದ್ರೆ ರೀ ಹಿಂದಕ್ಕೆ ಅದು ವಂಶ ಪಾರಂಪರವಾಗಿ ಏನಿತ್ತು ಅಂತಂದ್ರೆ ರಾಜ ಮಹಾರಾಜರು ಆಡಳಿತ ನಡೆಸ್ತಾ ಇದ್ರು ಕೂಡ ರೀ ಒಬ್ಬರು ಗುರುಗಳನ್ನಂತೆ ಮಾಡಿಕೊಂಡಿದ್ರು ಏನು ರೀ. ಆ ಗುರುಗಳನ್ನು ಮಾಡಿಕೊಂಡ್ರು ಏನಾದರೆ ಏನೇ ಒಂದು ಮುಖ್ಯಮಂತ್ರಿಗಳು ಇದರೊಳಗೆ ಅವರು ಚರ್ಚೆ ಮಾಡಿದ ನಂತರ ಆ ವಿಷಯವು ಗುರುಗಳ ಗಮನಕ್ಕೆ ಹೋಗ್ತೈತೆ ರೀ. ಗುರುಗಳ ಗಮನ ಹೋಗಿ ಅವರು ಅದಕ್ಕೆ ಅಂಗೀಕಾರ ಹಾಕಿ ಅಡ್ಡಿಲ್ಲಪ್ಪ ಇದು ಸರಿಯದ ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ಇದನ್ನು ಮಾಡ್ರಿ ಅಂದ ಕೂಡಲೇ ಆವಾಗ ಪ್ರಜೆಗಳ ಶ್ರೇಯಸ್ಕೋಸ್ಕರ ರೀ ಅವ್ರೇನು ಮಾಡ್ತಾ ಕಾಯ್ದೆಗಳನ್ನು ಮಾಡ್ತಾಯಿದ್ರಿ. ಹೀಗಾಗಿ ಧರ್ಮಗುರುಗಳು ಮೊದಲಿನಿಂದಲೂ ನಮ್ಮ ಒಂದು ಇದರೊಳಗೆ ಪರಂಪರೆಯೊಳಗೆ ಬಂದಿದ್ದಾರೆ ರೀ. ಹಂಗೇನಾಗಿದೆ ರೀ ಕಿತ್ತೂರು ಸಂಸ್ಥಾನಕ್ಕಾದರೂ ಕೂಡ ಸರ ಇವೇನು ನಮ್ಮ ಮಲ್ಲಸರ್ಜೆ ಪ್ರಭುಗಳಿದ್ರಲ್ಲ ರೀ, ಅಂದರೆ ಚೆನ್ನಮ್ಮನ ಪತಿದೇವರು ಈ ರುದ್ರಮತ ಗಂಡ ಅವರು ಏನು ಸಣ್ಣಾಗ ಬಾಲ್ಯಾವಸ್ಥೆಯೊಳಗಿದ್ದಾಗ ಏನಕ್ಕಂತಂದರೆ ಅವರು ನಮ್ಮ ಗರಗದ ಮಡಿವಾಳಪ್ಪರ ಅಂದರೆ ಮಡಿವಾಳ ಶಿವಯೋಗಿ ಅಂತೇಳಿ ಅವರೇ ಗಡಕ್ಕೆ ಮೊದಲಿನ ಸಂಬಂಧ ಇಲ್ಲ ರೀ. ಸಣ್ಣಾಗಿರ್ತಾರೆ ಕೂಡಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅವರು. ಕೂಡಿ ವಿದ್ಯಾಭ್ಯಾಸ ಮಾಡ್ತಾರವಾಗ ಸಹಜ ಏನಂತಾರೆ ಅಂದರೆ ನೋಡು ನಾಳೆ ನಾನು ಏನಾದರೂ ರಾಜನಾದರೆ ಅಂದರೆ ರಾಜ ನಾನು ನಿನ್ನ ನಾನು ಏನ್ಬಿಡ್ತೀನಿ ನನ್ನ ಗುರುವನ್ನಾಗಿ ಮಾಡ್ಕೋತೀನಿ ಅಂದು ರಾಜಗುರುನ ಮಾಡ್ಕೋತೀನಿ ಅಂಥೇಳಿ ಸುಮ್ಮನೆ ಆ ಬಾಲ್ಯಾವಸ್ಥೆಯೊಳಗೆ ಹರಡೆ ಮುಖಾಂತರವಾಗಿ ಅವ್ರು ಮಾತಾಡ್ತಾ ಇದ್ದರೂ ಕೂಡ ರೀ ಆಗಿನ ಗೆಳೆಯರ ಒಂದು ಸ್ನೇಹ ಹೆಂಗಿತ್ತದ ಒಮ್ಮೆ ಮಾತಾಡಿದ್ರೆ ಮಾತ್ರ ವಚನ ಕೊಟ್ಟಂಗೆ ರೀ ವಚನ ಕೊಟ್ಟ ಕೂಡ ಆ ವಚನ ಭ್ರಷ್ಟರಾಗ್ತಾ ಓದಿದೀವಿ ರೀ ಶಿಲಾಶಾಸನಗಳನ್ನು ಭ್ರಷ್ಟ ಆಗ್ತದೆ ಮೀಸಿ ಒತ್ತೆ ಇಟ್ಟು ಸಾಲ ತಗೋ. ಹಾಂ ಕರೆಕ್ಟ್ ನೋಡ್ರಿ, ಅದನ್ನು ನಾನು ನಿಮಗೆ ಹೇಳಬೇಕನ್ಕೊಂಡ್ರೆ ನಿಮ್ಮ ಬಾಯಿಂದ ಬಂತು ರೀ. ಅಂದ್ರೆ ಸರ್ ಆ ಮೀಸಿಗೆ ಅಷ್ಟು ಕೂಡ ಅಷ್ಟು ಗೌರವ ಇರ್ತದೆ ರೀ, ಅದನ್ನು ಮರಳಿ ಕೊಟ್ಟಾಗಣ ಅದು ಮೀಸೆ ತೊಗೊಂಡು ಬಂದ್ರೆ ಬ್ಯಾಂಕ್ಗೆ ಗ್ಯಾರಂಟಿ ಕೊಟ್ಟು ಸಾಲ ಕೊಟ್ಟು ಆ ಥರ ಆ ಥರ ರೀ ಅಂದ್ರೆ ಆಗಿನ ನಮ್ಮ ಒಂದು ಹಿಂದಿನ ಪರಂಪರೆ ಸರ ನಮ್ಮ ಹಿರಿಯರು ರೀ ಅವ್ರು ಇಟ್ಕೊಂಡು ಬಂದಂಥ ಒಂದು ಶ್ರದ್ಧಾ ಆಗಲಿ ಆಗಲಿ ಪ್ರಾಮಾಣಿಕತೆ ನೀವು ಕೊಟ್ಟಂಥದ್ದು ಒಂದು ದೃಷ್ಟಾಂತ. ಹಂಗೆ ಏನಾಗ್ತದೆ ರೀ ಇವರು ಮಲ್ಲಸರ್ಜ ಪ್ರಭುಗಳು ಸಣ್ಣಾಗಿದ್ದಾಗ ಏನಾಗ್ತದೆ ರೀ ಇಲ್ಲ
ನಾನು ನೋಡುವ ಒಂದು ಮಡಿವಾಳ ನಾ ರಾಜ ಆಗ್ತೇನೆ ಇವತ್ತಿನ ನಾಳೆ, ಯಾಕಂದರೆ ನಾ ರಾಜೀನಾಮೆ ತಂದಾಗ ಆವಾಗ ನಿನ್ನೇನು ಮಾಡ್ತಂದ್ರೆ ನನ್ನ ಗುರು ರಾಜಗುರುನ ಮಾಡ್ತಾನೆ ಅಂದ್ಕೊಳ್ಳಿ, ಅವನು ಖುಷಿ ಮಾಡಿದ್ರು ಸಂತೋಷ ಏನೋ ಒಂದು ಸಿಗ್ತೈತೆ ಅಂದ್ಕೊಳ್ಳಿ ಯಾರಿಗಾದ್ರೂ ಅಪೇಕ್ಷೆ. ಆದರೆ ಮುಂದೆ ಬರಬರ್ತಾ ಬರಬರ್ತಾ ಏನಾಗ್ತದೆ ರೀ, ದೊಡ್ಡವರಾದ ಕೂಡಲೇ ಮನಸ್ಸು ಬದಲಿ ಆಗ್ತದೆ ರೀ, ಸಹಜ ಕಣ್ರಿ. ಬದಲಿ ಆದ ಕೂಡಲೇ ಏನಂತಂದ್ರೆ ಆ ಭಾಗ ಒಂದು ಯೌವನಾವಸ್ಥೆ ಬರ್ತಾರೆ, ಇವನು ರಾಜ ಯುವರಾಜ ಇದ್ದವು ರಾಜ ಆಗಿಬಿಡ್ತಾನೆ ರೀ. ಆ ಟೈಮ್ ಇವ್ನು ನೆನಪಿಸ್ತಾನೆ ರೀ, ಹಿಂಬ ಥಿಂಗಿಂಗ್ ಅಂದಿದ್ದಲ್ಲಪ್ಪ ನನಗೆ, ಮತ್ತು ನಾನು ಸಣ್ಣಾಗಿರ್ತ ನಾನು ಸಾರಿ ಹೋಗ್ತಾರವಾಗ ಮತ್ತು ನನ್ನನ್ನು ರಾಜಗುರು ಮಾಡ್ತೀನಿ. ಏ ಮಾಡ್ತಾನಲ್ಲೋ ಈಗೇನಾಗೈತಿ, ನೀ ಹೋಗಿ ಕಾಶಿಗೆ ಹೋಗಿ ಇನ್ನಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ, ಅದನ್ನೇನು ರಾಜಗುರು ಮಾಡ್ತಂತಾರೆ. ಹಾಗಾಗಿ ಒಂದು ನಂಬಿಕೆ ಮೇಲೆ ಅವ್ನು ಹೋಗಿಬಿಡ್ತಾನೆ ರೀ. ಆದರೆ ಅಷ್ಟಾಗಿ ಏನಾಗುತ್ತೆ, ಇವ್ರು ಏನು ಮಾಡ್ತಾರಂದರೆ ಏನೋ ಒಂದು ದುರ್ಬುದ್ಧಿ ಅನ್ರಿ, ಅದೇನಂತಾರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂದಂಗೆ ರೀ. ಅವ್ರ ಕಡೆ ಹೋದ ಕೂಡಲೇ ಇವರು ಏನೋ ಒಂದು ತಿಳಿದ್ರಿ, ಮತ್ತೊಬ್ಬರನ್ನ ರಾಜಗುರುಗಳನ್ನು ಮಾಡಿಬಿಡ್ತಾರೆ ರೀ. ಮಾಡೋ ಕೂಡಲೇ ನೋಡ್ರಿ ಎಷ್ಟಾದರೂ ಬಾಲ್ಯ ಸ್ನೇಹಿತರು, ಅವ್ನು ತಿರುಗಿ ಬರ್ತಾನೆ, ಬಂದು ಕೂಡ ನೋಡ್ತಾನೆ ಬೇರೆಯವ್ರನ್ನ ಮಾಡಿರ್ತಾರೆ, ಎಷ್ಟು ಕಸಿ ವಿಷಯ ಆಗ್ತದೆ ಅಂದರೆ ನಿಮ್ಮ ಸ್ಥಾನದೊಳಗೆ ಮತ್ತೊಮ್ಮೆ ಬಂದು ಕೂತ ಅಂದ್ಕೊಳ್ಳಿ ಸಹಜಕ್ಕಾಗಲಿ. ಆವಾಗ ಇದೇನು ಮಾಡಿದ ಅಂದ್ಕೊಳ್ಳಿ, ಹೇ ನಿನ್ನೇನು ಮಾಡು ನೀ ಏನು ದೊಡ್ಡಿದ ಅಂಥೇಳಿ ಒಂಥರ ಇದು ಮಾಡಿಕೊಳ್ಳಿ, ನಿಮ್ಗೆ ಕ್ರೋಧ ಬರ್ತದೆ ರೀ. ಯಾಕಂದ್ರೆ ಮನುಷ್ಯಕ್ಕೆ ಸಿಟ್ಟು ಬರ್ದು ಸಹಜ ಕಣ್ಣಲ್ಲ ರೀ. ಈಗ ನಾವು ಗೀತಾದಾಗ ಹೇಳ್ತಾರೆ ರೀ, ಧ್ಯಾಯಿತು ವಿಷಯಾನ ಪುಂಸ ಸಂಗಸ್ತಿ ಸೂಪಜಯ ಐತಂತೆ ಅಂದ್ರೆ ರೀ, ತನಗೆ ಸಿಗಬೇಕಾದಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಸಿಟ್ಟು ಬರು ಸಜ್ಜಿಕನ. ಸಿಟ್ಟು ಬಂದು ಏನು ಮಾಡಿಬಿಡ್ತಾರೆ ಅಂತಂದ್ರೆ ರೀ, ಅವರು ತಮ್ಮ ಏನು ಉಟ್ಟಂತ ಇದನ್ನು ರೀ ಬಟ್ಟೆ ಗಿಟ್ಟೆಲ್ಲ ಹರಿದು ದಿಗಂಬರರಾಗಿ ಈ ಕಿತ್ತೂರಿನಿಂದ ಹಾಳಾಗಿ ಹೋಗಲಿ, ಮತ್ತು ಈ ಕಿತ್ತೂರು ಕೊಟ್ಟಗಳ ಕತ್ತೆಗಳು ವಾಸ ಆಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ಸರ್. ಎಷ್ಟಾದರೂ ಯಾರೇ ಆಗಲಿ ಸರ್, ಅವ್ರು ದೊಡ್ಡವರು ಹೋಗ್ತೀನಿ, ಸಾಮಾನ್ಯ ಬಡವರೇ ಇರೋ ಮರಮರ ಮಾಡಬಾರತ್ತಾರೆ ನೋಡಿರಿ, ಮತ್ತೊಬ್ಬರ ಮನಸ್ಸು ಮರಮರ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಅಂತೇಳಿ ಹಂಗೆ ರೀ ಅವ್ರು ಹೋಗಿಬಿಡ್ತಾರೆ ರೀ. ಹೋಗಿಬಿಡ್ತಾರೆ ಅಂತಲೇ ಹೇಳ್ತೀರಿ, ಈ ಕಿತ್ತೂರು ನಿಮಗೆಲ್ಲ ಗೊತ್ತಾಕತ್ತೀರಿ, ಅವಸಾನ ಆಗಿಬಿಡ್ತದೆ ರೀ. ನೀವೇನಂಗೆ ರೀ ಕಿತ್ತೂರಿಗೆ ಇಷ್ಟು ಅಭಿವೃದ್ಧಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರೀ, ಆದರೂ ಕಿತ್ತೂರು ಹೆಂಗೈತಿ ಹಂಗಾನ ಐತಿ ರೀ. ಮಡಿವಾಳ ಸ್ವಾಮೀಜಿಯವರಿಗೆ ಮಡಿವಾಳ ಮಾಡಿದ ಅಪಮಾನ ಇವತ್ತಿಗೂ ಅದು ಬಿಡ್ತಾ ಇಲ್ಲ, ಬಿಡ್ತಾ ಇಲ್ಲ ರೀ. ಅದಕ್ಕಾಗಿ ರೀ ಇದು ನಾವೊಂದು ನೆನಪಿಟ್ಕೋಬೇಕು ಸರ್, ನಾವು ಕಿಂಚಿತ್ತು ಮತ್ತೊಬ್ಬರ ಮನಸ್ಸನ್ನು ನೋಸಾಕ್ ಹೋಗಬಾರ್ದು ರೀ. ಅಲ್ಲಿ ಈಗ ಈ ಒಂದು ಕಾರ್ಯಕ್ರಮ ನೀವು ನೋಡಿದ್ರಿ, ಈ ಕಾರ್ಯಕ್ರಮ ಈಗ ನಿಮ್ಮ ಅಭಿಪ್ರಾಯದಲ್ಲೇ ಯಶಸ್ವಿಯಾಗಿ ನಡೆದ್ರು? ಇವತ್ತು ಕೊನೆ ದಿನ ಇತ್ತು, ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್. ವಿಶೇಷವಾಗಿ 23ನೇ ತಾರೀಕು ಏನಾಗ್ತದೆ ಸರ್, ವೈಭವದ ಮೆರವಣಿಗೆ ಸರ್, ಚೆನ್ನಮ್ಮ ಮೆರವಣಿಗೆ. ಆ ಮೆರವಣಿಗೆಗಳು ಸರ್ ಬೇರೆ ಬೇರೆ ರಾಜ್ಯಗಳಿಂದ ರೀ, ಮತ್ತು ಬೇಗ ಬೇರೆ ಬೇರೆ ಒಂದು ಪ್ರದೇಶಗಳಿಂದ ರೀ, ಇವನು ಹೊರ ದೇಶಗಳಿಂದಲೂ ಕೂಡ ಜನ ಬಂದು ಭಾಗಿಯಾಗ್ತಾರೆ ರೀ. ಆ ಚೆನ್ನಮ್ಮನ ಉತ್ಸವದೊಳಗೆ ಭಾಗಿಯಾಗೋದೊಂದು ಒಂಥರ ಸಂತೋಷ, ಯಾಕಂದ್ರೆ ಭವ್ಯವಾದ ಮೆರವಣಿಗೆ ರೀ, ಬೇರೆ ಬೇರೆ ವಾದ್ಯಗಳು ಅವನ್ನೆಲ್ಲ ನೋಡುವಂಥ ಸಿಗ್ತದೆ ರೀ. ಮತ್ತು ಅದನ್ನು ಸಂಭ್ರಮಿಸ್ಬೇಕು ರೀ, ನಾವು ಹೋಗಿ ಅಲ್ಲ ಅದನ್ನ ಭಾಗಿಯಾದಾಗ ರೀ ಅದರ ಆನಂದ ಏನು ಅನ್ನೋದು ವ್ಯಕ್ತ ಆಗ್ತದೆ ರೀ. ಮತ್ತು ಈಗ ಇಲ್ಲಿವರೆಗೆ ನೀವು ಹೇಳುವ ಪ್ರಕಾರ ನಿಮ್ಮ ಅಭಿಪ್ರಾಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಯದ, ಕಿತ್ತೂರು ಚೆನ್ನಮ್ಮ ನೆನಪಿಸುವಲ್ಲ ಭಾಳ ಯಶಸ್ವಿಯಾಗಿ ಮುಟ್ಟ್ಯದ, ಆ ದಿವಸ ಸರ್ಕಾರ ಒಳ್ಳೆ ಕೆಲಸ ಮಾಡ್ಯದಲ್ಲ ಅಂತ ನಿಮ್ಗೆ ಅನಿಸ್ಯದ ಸರ್? ಸರ್ಕಾರ ಅದು ತನ್ನ ಕರ್ತವ್ಯ ಮಾಡತೈತ್ರಿ, ಮಾಡಲಿಕ್ಕೆ ಬೇಕು. ಯಾಕಂದರೆ ಚೆನ್ನಮ್ಮನಿಗೆ ಗೌರವ ಕೊಟ್ಟರೆ ನಮಗೆ ನಮ್ಮನ್ನು ನಾವು ಗೌರವಿಸಿಕೊಂಡಂಗೆ. ಅದನ್ನು ಕೊನೆಯದಾಗಿ ಇಷ್ಟು ನೀವು ಹೇಳ್ತಾ ಇದ್ದೀರಿ ಸರ್ಕಾರಕ್ಕೆ, ಆ ಸರ್ಕಾರ ಇದ್ದಿದ್ದು ಮನಸ್ಸು ಮಾಡಿದ್ರೆ ಆ ಕೋಟಿಯನ್ನು ಮೊದಲು ಯಾವ ರೂಪದಲ್ಲಿ ಇತ್ತು ತಯಾರು ಮಾಡಲಿಕ್ಕೆ ಸಾಧ್ಯ ಇತ್ತು? ಸಾಧ್ಯ ಐತೆ ರೀ. ಆದರೆ ಇಲ್ಲಿವರೆಗೆ ಯಾಕೆ ಮಾಡ್ತಲ್ಲ, ಬೆಳಿಗ್ಗೆ ಇದ್ರು ಸಹಿತ ಯಾಕೆ ಇಚ್ಛಾಶಕ್ತಿಯೇ ಕೊರತೆ ಸರ್? ಎಲ್ಲರಿಗೂ ಮಾಡಬೇಕನ್ನುವಂಥ ಅಪೇಕ್ಷೆ ಐತೆ ರೀ. ಅಲ್ಲಿ ಹೊರಗೆ ಅಂತಾರೆ ಸರ್, ಈಗ ಒಂದು ಇರ್ತದೆ ಪ್ರಸೂತಿ ವರ್ಗ ವೈರಾಗ್ಯ ಸ್ಮಶಾನ ವೈರಾಗ್ಯ ಬರ್ತಾವ್ರಲ್ಲ, ಆಗೆಲ್ಲ ನೋಡ್ತಾವೆ ಇವು ಇಂಥ ಒಂದು ಕಿತ್ತೂರಿದ ಮಾಡಬೇಕಾಯ್ತು. ಮತ್ತು ಅಸಾಧ್ಯನೇ ಇಲ್ಲ ಸರ್, ಮಾಡಬಹುದು ರೀ. ಇವರು ಮಾಡಿದರೂ ಕೂಡ ಮೊದಲೇನಂಗೆ ಆಗತ್ತಿಲ್ಲ ಅನ್ನೋ ಸಂಶಯ ನನಗೆ ರೀ. ಯಾಕೆ ಆ ಒಂದು ಆ ಕಟ್ಟಡಗಳಾಗಲಿ, ಆ ಒಂದು ಭವ್ಯತೆ ಆಗಲಿ, ಆಗಿನ ಅವರು ಆಗಿನ ವಿಜ್ಞಾನ ಅವ್ರು ಹೆಂಗೆ ಉಪಯೋಗ ಮಾಡಿ ಸರ್, ಅವು ಚರಂಡಿ ಮಾರ್ಗಗಳಾಗಲಿ, ನೀರಿನ ಕೊಳಗಳಾಗಲಿ, ಆ ಥರ ಮಾಡ್ತಾರೆ ಉದ್ಯಾನವನ ರೀ, ಮತ್ತು ಅವ್ರ ಸಭಾಭವನ ಅವ್ನು ನೋಡಿ ನಮಗೆ ಸರ್ ಹಾಳೆ ಬಿದ್ದತಿ ಕರೆ ರೀ, ಅಷ್ಟು ಖುಷಿ ಅನಿಸತ್ತೆ ರೀ. ಆದ್ಮೇಲೆ ಹಾಂ ಸರ್, ಇಲ್ಲಿವರೆಗೆ ಕಿತ್ತೂರು ನೋಡಿದ, ಕಿತ್ತೂರು ರಾಣಿಯಾಗಿ ಕಿತ್ತೂರಿನ ರಾಣಿಯ ಮನದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಂಥ ನಮ್ಮ ಮಿತ್ರರು ಈಶ್ವರಚಂದ್ರ ಬೆಡಗೇರಿ ಅವರು ಕಿತ್ತೂರು ನಿಮ್ಮನ್ನು ತಂದಿಟ್ಟರು, ಅದರ ಜೊತೆಗೆ ಕಿತ್ತೂರಿಗೆ ತಮಗೆ ತಿಳಿದಂಥ ವಿಷಯಗಳು ನಿಮ್ಮಿಂದ ತಿಳಿಸಿದ್ದಾರೆ. ಅವು ಆಯಾ ಕಾಲದಲ್ಲೇ ಸತ್ಯವೋ ಸುಳ್ಳು ಅದು ನಿಮಗೆ ಬಿಟ್ಟಂಥ ವಿಷಯ, ನಂಬೋದು ಅದು ನಂಬಿಕೆ ಇಲ್ಲದೆ ಇರೋದು, ಬಟ್ ಒಂದು ಏನು ನಡೆದದ ಘಟಿಸಿದ ಅನ್ನೋದರಲ್ಲೇ ಅದು ಪ್ರಾಮಾಣಿಕವಾಗಿ ತಮ್ಮ ಮಾತನ್ನು ಹೇಳಿದ್ದಾರೆ. ಈಗ
ಒಳ್ಳೆಯದಾಗಿ ನಾನು ಹೇಳೋಷ್ಟು ಹೇಳೋದಿಷ್ಟ. ಇದುವರೆಗೆ ಆದಂಥ ಈ ಕಾರ್ಯಕ್ರಮ ಕಿತ್ತೂರು ನೆನಪಿಸೋದು, ರಾಣಿ ಚೆನ್ನಮ್ಮನ ನೆನಪಿಸೋದು. ಯಾಕಪ್ಪ ಅಂತಂದ್ರೆ ಈ ನಾಡಿನ ಒಂದು ಪ್ರಮುಖ ವ್ಯಕ್ತಿಗಳಲ್ಲಿ ಶಕ್ತಿಯಾಗಿ ಹೋದಂಥ ಹೆಣ್ಮಗಳವರು, ಅವ್ರನ್ನ ನಾವು ನೆನಪಿಸ್ಕೊಳ್ತಾ ಅದಿನ್ನೂ ಅನೇಕ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ನಮ್ಮ ಕಾರ್ಯಕ್ರಮ ಕೊಡ್ಬೇಕು ತಲೆಯಿಲ್ಲದ ನೋಡೋಣ. ನಾವು ನಿಮಗೆ ಎಷ್ಟು ಲೈಕ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅದು ನೀವು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಶೇರ್ ಮಾಡಿರಿ, ಇದಕ್ಕಿದ್ದು ಎಲ್ಲಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಈ ಚಾನೆಲ್ ಸಾಧ್ಯಷ್ಟು ಮಟ್ಟಿಗೆ ಇತಿಹಾಸವನ್ನು, ವರ್ತಮಾನವನ್ನು, ಭವಿಷ್ಯವನ್ನು ನಿರ್ಮಿಸುವಲ್ಲೇ, ಅದರಲ್ಲೂ ಈ ದೇಶದ ಶೇಕಡ 90% ಜನರ ಪರವಾಗಿ ಧ್ವನಿಯಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ನಿಮ್ಮ ಸಹಕಾರ ಸಿಗಲಿ ಅಂತ ಹೇಳ್ತಾ ಇದು ಹೇ ಸೀತಾರಾಮ್ ಸತ್ಯದ ಕೈಗನ್ನಡಿ. ವಂದನೆಗಳು.